ಇದು ನಮ್ಮ ಹವ್ಯಕರಲ್ಲಿ ಮಾತ್ರ ಹೇಳ್ರೆ, ನಾವು ಮಾತ್ರ ಮಾತಾಡ್ತಾ ಕೆಲವು ಡೈಲಾಗು ಕೆಲವು ಹಿಂಗೆ ಶಬ್ದಂಗೋ ಇದ್ದರು ಅದು ಬೇರೆಯವಕ್ಕೆ ಅರ್ಥವೂ ಆಗ ಅದರ ಒಂದು ಖುಷಿಯೇ ಗೊಂತಾಗ ಎಂತರ ಹೇಳಿ ಅದರೆಲ್ಲ ಒಂದು ಪಟ್ಟಿ ಮಾಡಿ ನಿಮಗೂ ಹೇಳು ಮಾಡಿದ್ರೆ ಸಿದ್ಧ ತಾನು ಹೇಳ್ರಿ. ಯಾವಾಗಲೂ ಈ ಅಚ್ಚುಮಕ್ಕ ಕತೆ ಹೇಳೋದು ಮತ್ತೆಂತಾರಪ್ಪ ಈ ಪ್ರಕಾಶನ ಮದುವೆ ಅಂತೂ ಕಳೆದ ತಾನೆ ಆ ಬದ್ಧ ಮದುವೆ ಕೂಸು ನೋಡಲಿ ಹಪ್ಪದು ಇದುವೇ ಹರಿಕತೆ ಮಾಡೋ ಬದಲು ಹಿಂಗೆ ಎಂತಾರು ಒಂದು ನಿಂಗೂ ಉಪಯೋಗ ಅಪ್ಪದು ಹೇಳುವ ಅಲ್ಲ. ಇದರಲ್ಲಿ ಉಪಯೋಗ ಅಪ್ಪಲ್ಲಿ ಅಂತೂ ಇಲ್ಲಪ್ಪ, ಆದರೂ ಒಂದು ಏನಾಗೆ ಅಪ್ಪದ ಹಾಗೆ ಹಂಗೊಂದು ಹೇಳು ಮಾಡಿ ಬಂದದು ಎಂತ ಅಂತಿದ್ದ. ಕೆಲವು ಹಿಂಗೆ ಇದು ಡೈಲಾಗು ನಮ್ಮ ಭಾಷೆಯಲ್ಲಿ ಮಾತ್ರ ಹೇಳೋದು ಅವಾಗ ಮಾತ್ರ ಖುಷಿ ಅಪ್ಪದು. ಹೆಂಗೆ ಹೇಳ್ರೆ, ಉದಿಯಪ್ಪಗೆ ಎದ್ದ ಹಂಗೆ ಎಂತ ಮಾಡೋದು ಬೆಶ್ ನೀರಿಂಗ್ ಕಿಚ್ಚಾಕೋದು. ಎಲ್ಲಿ ಯಾರು ಇದ್ದ ಬೆಶ್ ನೀರಿಂಗ್ ಕಿಚ್ಚಾಕೋದು ಹೇಳಿ, ಅದು ನಮ್ಮ ಭಾಷೆಯಲ್ಲಿ ಮಾತ್ರ ಇಪ್ಪದು, ಅದು ನಮಗೆ ಮಾತ್ರ ಅರ್ಥವೂ ಅಪ್ಪದಷ್ಟೇ. ಆತ ಬೆಶ್ ನೀರಿಂಗ್ ಕಿಚ್ಚಾಕಿ ಮಿಂದಾತಾನೆ ಒಳ್ಳೆ ಬೆಶಿ ನೀರ್ಲಿ, ಮತ್ತೆಂತ ಮಾಡೋದು ಚೆಂಡಿ ಹರ್ಕಿಲಿ ಉದ್ದುದು, ಚೆಂಡಿ ಹರ್ಕಿಲಿ ಉದ್ದಿರೆ ಹೋಕಾ ಹೇಳಿ ಕೇಳು ಗೊಂತಾಗದ್ದವು. ಬಟ್ ಅದಕ್ಕೆ ಇಪ್ಪದೇ ಹಾಗೆ ಟಾವೆಲ್ ಗಿವೆಲ್ಗಳೆಲ್ಲ ವರ್ಡ್ಗೆ ಅದೆಲ್ಲ ಇಂಗ್ಲೀಷ್ ಆಯಿತು, ನಮ್ಮ ಭಾಷೆಯಲ್ಲಿ ಅಂತ ಹೇಳೋದು ಚೆಂಡಿ ಹರ್ಕುಳೆ ಹರ್ಕು. ಆಯ್ತಾ, ಮತ್ತೆ ಕೆಲವುದಕ್ಕೆ ಇದ್ದು ಇನ್ನೊಂದಿದ್ದು ಹೆಂಗೊಂತಿದ್ದ, ಏನಕ್ಕೆ ಮಿಂದ ನೀರು ಮಡಿಗೆ ಅಂತ ಹೇಳಿ, ಮಿಂದ ನೀರು ಮಡುಗಲು ಎಡಿಗೋ. ಬಟ್ ಅಲ್ಲಿ ಹೇಳೋದಂಗೆ ಮಿಂದ ಹೇಳಿದ್ರೆ ಚೂರು ಹೊಳಿ ಹಂಗಡೆ ಅರ್ಥ, ಹಾಗೆ ಮಿಂದ ನೀರು ಮಡುಗಿ ಹೇಳಿ ಒಂದು ಹೇಳ್ತವೆ, ಅದು ಒಂದು ಕ್ರಮ ಇದ್ದು ಕೆಲವುದಕ್ಕೆ. ಹಾಂ, ಮತ್ತು ಈ ಕೆಲವು ದಿಕ್ಕೇ ಹೇಳಿಯಪ್ಪ ಮತ್ತೊಂದು ಕತೆ ನೆನಪ ಆಯ್ತು ಎಂತ ಅಂತೀಯ. ಮೊದಲೆಲ್ಲ ಕೇಳುಗಡ, ಎಂಥ ಗಣಪಣ್ಣ ಮಗಳ ಎಲ್ಲಿ ಕೊಟ್ಟದು ಹೇಳಿ, ಅದು ಇಲ್ಲೇ ಒಂದು ದಿಕ್ಕಂಗೆ ಕೊಟ್ಟದಪ್ಪ ಹೇಳಿ. ದಿಕ್ಕಂಗೆ ಕೊಟ್ಟದಲ್ಲ, ದಿಕ್ಕಂಗಲ್ಲ ಕೊಟ್ಟದು ನಮ್ಮಕ್ಕೆ, ಅದು ಹೇಳುದು ಓ ಇಲ್ಲೇ ಒಂದು ದಿಕ್ಕಂಗೆ ಹೇಳಿ ಹೇಳಿಯಪ್ಪ. ಅದು ತಮಾಷೆ ಆತಿಲ್ಯಾ, ಗಣಪಣ್ಣನ ಮಗಳ ಕೊಟ್ಟದು ಇಲ್ಲಿ ಒಂದು ದಿಕ್ಕಂಗೆ ಹೇಳಿ ಹೇಳಿದರೆ ಒಂದು ತಮಾಷೆ, ನಮಗೆ ಹೇಳಲೇ ಖುಷಿ ಆಯಿತು. ಇದೆಲ್ಲ ಈ ಗಣಕ್ಕೆ ಅರ್ಥ ಆಗ ಎಂತರ ಹೇಳಿ, ನಮ್ಮ ಹಳೆಯ ಎನ್ನ ಪ್ರಾಯದವಕ್ಕೆಲ್ಲ ಅರ್ಥ ಆಕು ಎಂತರ ತಮಾಷೆ ಇದರಲ್ಲಿ ಹೇಳಿ. ಇವಕ್ಕೆ ಇವಕ್ಕೆಲ್ಲ ಅಕ್ಕು ಯೋ ಇದು ಎಂಥ ತಮಾಷೆ ಹೇಳ ಅಚ್ಚು ಮಕ್ಕಂದು, ಅವಕ್ಕೊಬ್ಬಂಗೆ ನಗೆ ಬರೋಕ್ಕಷ್ಟೇ ಹೇಳಿ. ಹೀಗೆ ಅದೊಂದು ಸಂಗತಿ. ಮತ್ತೊಂದಿದ್ದು ಇನ್ನೊಂದೆಂತರ, ಉದಿಯಪ್ಪಗೆ ಈಗ ಮಿಂದಾತು ಚೆಂಡಿ ಹರ್ಕಿಲಿ ಉದ್ದಿ ಆಯಿತು, ಇನ್ನು ಕಾಪಿಗೆ ಅಂತಾರೆ ಹಳಿ, ಕಾಪಿಗಲ್ಲ ಕಾಪಿಗೆ ಹಾಲು ಸಕ್ಕರೆ ಚಾಯದ ಹೊಡಿಯೋ ಕಾಪದು ಕಾಪಿ ಹೊಡಿಯೋಳು ಹೇಳಕ್ಕು ಹಾಗಲ್ಲ, ಕಾಪಿಗೆ ಅಂತಾರ ಹೇಳಿದ್ರೆ ತಿಂಡಿ, ತಿಂಡಿಗೆ ಅಂತಾರ ಹೇಳಿ ಅದರ ಅರ್ಥ. ಇದು ಹಾಗೆ ಕಾಪಿಗೆ ಅಂತಾರ ಹೇಳಿ ನಾವು ಕೇಳೋದು ಹಾಗೆ ಅಭ್ಯಾಸ. ಅದು ಇನ್ನು ಕಾಪಿ ಬೆಶಿ ಬಿಸಿ ಕೊಟ್ಟದ್ದೊಳಗೆ ರೇಷೋಳಿ, ಅದು ಕೆಲವು ಜನಕ್ಕೆ ಬೆಶಿ ಬಿಸಿ ಕೊಡೋದು ಅಭ್ಯಾಸ, ಕೆಲವು ಜನಕ್ಕೆ ತಣಕಟೆ ಕೊಡೋದು ಅಭ್ಯಾಸ. ತಣಕಟೆ ಹೇಳಿ ಹಂಗಲ್ಲ ಚೂರು ಹದ ಬೆಶಿ ಕುಡಿಯೋದೊಳಗೆ, ಈ ಹದ ಬೆಶಿ ಇದೆ ನಮ್ಮಲ್ಲಿ ಮಾತ್ರ ಇಪ್ಪದ ಆತ, ಅದು ಕನ್ನಡಲ್ಲಿಲ್ಲ ಹದ ಬೆಶಿ ಹೇಳಿ. ಹಾಗೆ ಬೆಶಿ ಬಿಸಿ ಕಾಪಿ ಕೊಟ್ಟದ್ದೊಳಗೆ ರೇಷೋಳಿ, ಅದು ಈ ಕುಡಿಯಲ್ಲೇ ಅಭ್ಯಾಸ ಇಲ್ಲದವು ಕುಡಿದವೋ ಅವು ಎಂತ ಹೇಳೋದು, ಹಕ್ ಇದು ಬೆಶಿ ಸುಡ್ತು ಹಂಗೊಂದು ಹೇಳ್ತವು. ಅದೇ ರೀತಿ ಬೆಶಿ ಬೆಶಿಯೇ ಕುಡ್ದ ಅಭ್ಯಾಸ ಇಪ್ಪವಕ್ಕೆ ಚೂರು ಹೆಚ್ಚು ಕಮ್ಮಿ ಆಯ್ತು ಅದರ ತಣ್ತು ಕೊಟ್ಟತ್ತು ಹೇಳಿ ರೇಷೋಳಿ, ಅಂಬಾಗ ಹೆಕ್ ಇದು ಚಳಿ ಕೊಡ್ತು ಹೊಳೆ ಚಳಿ ಕೊಡ್ದೆ ಹೆಂಗಡ, ಹಾಗೆ ಹಾಂಗೊಂದು ವರ್ಡ್ ಇದ್ದು ಚಳಿ ಕೊಡ್ತು ಬೆಶಿ ಸುಡ್ತು ಆತ. ಇದೆರಡು ಸಂಗತಿ ಆಯಿತು. ನೆಕ್ಸ್ಟು ಇನ್ನೆಂತ ಇದ್ದು, ಕಾಪಿ ಆಯಿತು ತಿಂಡಿ ಎಲ್ಲ ಆಯಿತು, ನೆಕ್ಸ್ಟ್ ಎಂತ ಇದ್ದು, ಹಾಂ ಸ್ವೀಟು ಮಧ್ಯಾಹ್ನಕ್ಕೆ ನಿಂಗು ಪಾಯಸ ಮಾಡಿದ್ದೆ ಹೇಳಿ ರೇಷೋಳಿ. ಆ ರೋಜ್ ನೆಂಟರು ಬೈಂದವು, ಹಾಗೆ ಅವು ನೆಂಟರು ಬಪ್ಪಗೆ ಎಂತ ಮಾಡ್ತವು ಫೋನ್ ಮಾಡಿ ಕೇಳೋದು, ಇದ ಅಚ್ಚುಮಕ್ಕ ಏನಾಗೆ ಖುಷಿ ಹೇಳಿ ನಿಂಗು ಇನ್ನು ಕ್ಯಾರೆಟ್ ಹಲ್ವವೋ ಬೀಜ ಬಣ್ಣಿನ ಪಾಯಸವೋ ಮಾಡಿ ಕೇಳಿ ಆತ ಹೇಳಿ. ಆತ ಇನ್ನದ್ರನ್ನು ಮಾಡಲೇಬೇಕಾನೆ, ಅದೊಂದು ನಮ್ಮವರ ಒಂದು ಇದು ಎಂತ ಹೇಳೋದು ಒಳ್ಳೆ ಹುಷಾರಿಪ್ಪವರ ಒಂದು ಇದು ಹಂಗೆ ಹೇಳೋದು. ಮೊದಲೇ ಫೋನ್ ಮಾಡಿ ಇದು ಮಾಡಿ ಕೇಳಿ ನನಗೆ ಇಷ್ಟ ಹೇಳಿ ಹೇಳಿ, ಇನ್ನು ಮಾಡೋದು ಉಪಯೋದೋ ಹಾಗೆ ಮಾಡಿಕೋದು. ಆಯ್ತಾ, ಪಾಯಸ ಮಾಡಿದಿ ಅದು ಸ್ವೀಟ್ ಜಾಸ್ತಿ ಆಗ್ತೊಳಿ ಗ್ರೇಷೋಳಿ. ಹಾ ಇದು ಹೈ ಕ್ಲಾಸ್ ಆಯಿತು, ಸ್ವೀಟ್ ಕರೋಪಾಡಿಗೆ ಎತ್ತಿದ್ದೋಳೆ, ಕರೋಪಾಡಿಗೆ ಎತ್ತಿದ್ದೋಳ್ರೆ ಸ್ವೀಟ್ ಹೈ ಕ್ಲಾಸ್ ಆಯಿತು, ಅದು ಓ ಅಲ್ಲಿ ಮೇಲೆ ಎಲ್ಲಿಯೂ ಎತ್ತಿದ್ದೋಳೆ ಲೆಕ್ಕ ಎತ್ತಿದ್ರೆ ಅದು ಹೆಂಗೂ ಇದ್ದಾನೆ ಇದು ಕರೋಪಾಡಿಗೆ ಎತ್ತಿದ್ದಿಲ್ಲ ಸಾಲ ಹೇಳಿ ಹಂಗೆ ಹೇಳ್ರೆ ಹೇಳಿ. ಹಾಗೊಂದು ಸಂಗತಿ. ಮತ್ತೊಂದಿದ್ದು ಊಟ ಎಲ್ಲ ಅಪ್ಪಗೆ ಹೇಳಿದ್ದು ಕೆಲವು ಜನ ಎಂತ ಹೇಳಿ, ಇದು ಪಾಯಸ ಮಾತ್ರ ಭಾರಿ ಲಾಯ್ಕಾಯ್ದಂತ ಹೇಳಿ. ಪಾಯಸ ಮಾತ್ರ ಲಾಯ್ಕಾಯ್ದು ಹೇಳಿದ್ರೆ ಬೇರೆದು ಲಾಯ್ಕಾಯ್ದಿಲ್ಲ ಹೇಳಿ ಅಲ್ಲ ಅರ್ಥ, ಅದೊಂದು ಕ್ರಮ ನಮ್ಮಲ್ಲಿ ಹೇಳೋದು ಹಾಗೆ. ಪಾಯಸ ಮಾತ್ರ ಹೈ ಕ್ಲಾಸ್ ಆಯ್ದಾತ ಹೇಳಿ ಹೇಳ್ರೆ ಅದಕ್ಕೆ ಮತ್ತೂ ಒಂದು ಸ್ಟೆಪ್ ಮೇಲೆ ಹೇಳಿ ಪಾಯಸ ಮಾಡಿದ್ದು ಅಷ್ಟು ಲಾಯ್ಕಾಯ್ದು ಹೇಳಿ ಹಾಗೆ ಹೇಳ್ತಾ ಕ್ರಮ ಅದು. ಇದಾತ ಇನ್ನೆಂತ ಇದ್ದು, ಹಾಂ ನಾನು ಇಲ್ಲಿ ಪಟ್ಟಿ ಮಾಡಿದ್ದೆ ಈ ಮರತ್ತೋದಪ್ಪ ಈ ಪ್ರಾಯ ಆತಿಲ್ಯ ಎಂತೆಲ್ಲ ಹೇಳಕ್ಕೋಳಿ ಬಂದದೊಳಿ ಮರತ್ತೋತು ಹಾಗೆ ಒಂದರಿ ನೋಡೆಂಬುದು ಹಿಂಗೆ ಬರೆದು ಮಡಿಗಿದ್ದು ಇಲ್ಲಿ ಒಂದು ಚೀಟಿ ಮಾಡಿ. ಅದರಲ್ಲಿ ಇನ್ನೊಂದಿದ್ದು ಎಂತ ಗೊತ್ತಿದ್ದ,
ಉಪ್ಪು ಚಪ್ಪೆ ಆಯ್ತು, ಸಾಂಬಾರು ಸಾರೋ ಮಾಡಿತ್ತೊಳ್ರಿ ಶೋಳಿ ಅಂಬ, ಅದಕ್ಕೆ ಉಪ್ಪು ಚಪ್ಪೆ ಆತೋಳಿ. ಉಪ್ಪು ಚಪ್ಪೆ ಅಪ್ಪದೆ ಹೆಂಗಪ್ಪ, ಉಪ್ಪು ಹಿಂಗೆ ಆಲ್ರೆಡಿ ಅದರಲ್ಲಿ ಉಪ್ಪಿದ್ದು, ಅದು ಉಪ್ಪು ಚಪ್ಪೆ ಅಪ್ಪದಲ್ಲ, ಉಪ್ಪು ಕಮ್ಮಿ ಅಪ್ಪದು. ಆದರೆ ನಮ್ಮ ಭಾಷೆಯಲ್ಲಿ ಹೇಳುದಂಗೆ ಉಪ್ಪು ಚಪ್ಪೆ ಆಯ್ತು ಹೇಳಿ ಹೇಳುದು. ಸಾರಿಂಗೆ ಉಪ್ಪು ಚಪ್ಪೆ, ಸಾರಿಂಗೆ ಖಾರ ಕಮ್ಮಿ, ಖಾರ ಕಮ್ಮಿ ಆದರೂ ತೊಂದರೆ ಇಲ್ಲ, ಹಾಗೆ ಹೇಳ್ತವು ಕೆಲವು ಸತಿ. ಇದು ಉಪ್ಪು ಚಪ್ಪೆ ಅಪ್ಪದಿದ್ದು ಕೆಲವುದಕ್ಕೆ ಅಂತ. ಮತ್ತು ಇನ್ನೆಂಥರ ಸಂಗತಿ ಹೇಳಿದ್ರೆ, ಹಾಂ ಮತ್ತು ಊಟ ಇದಕ್ಕೆ ನಾವು ಹಂತಿಲಿ ಕೂಯ್ದಲ್ಲ ಅಷ್ಟಪ್ಪ ಹೇಳೋದು, ಏ ಬಹು ರಜ ಹೇಳ್ರಿ ಚೂರೇ ಬಳಸಿ ಹೇಳಿ ಇದು. ಮತ್ತು ಇಲ್ಲಾದ್ರೆ ನಮಗೆ ಜಾಸ್ತಿ ಬೇಕಾದ್ರೆ ಇನ್ನೊಂದು ಚೂರು ಜಾಸ್ತಿ ಹಾಕಿಕ್ಕಿ ಹೇಳಿ, ಹಾಂಗೊಂದಿದ್ದು. ಮತ್ತು ತುಂಬ ಕಮ್ಮಿ ಹೇಳಿ, ಒಂದು ತುಂಬ ಹೇಳಿ ಇಲ್ಲದ್ರೆ ಕಮ್ಮಿ ಹೇಳಿ. ಈ ತುಂಬ ಕಮ್ಮಿ ಹೇಳಿದರೆ ಅಂತಾರಪ್ಪ. ಮತ್ತು ಚೂರು ಜಾಸ್ತಿ, ಮತ್ತೊಂದೆಂತಾರ, ಹಿಂಗೆ ಸುಮಾರಿದ್ದು ಲಿಸ್ಟು. ಅದು ಈ ಲಿಸ್ಟ್ ಇದರಲ್ಲಿ ಚೂರೇ ಮಾಡಿದ್ದಾನು ನೆಂಪಪ್ಪದಾಗಿ, ನೆಂಪಪ್ಪ ಹಂಗೆ ಮಾಡುವ ಹೇಳಿ ಹಾಗೆ ಅದರೆಲ್ಲ ಬರೆದು ಮಾಡಿಕೊಂಡಾದರೆ ಹೇಳುದು ಈಗ ಅಷ್ಟೇ. ಹಾಗೆ ಚೂರು ಜಾಸ್ತಿ, ತುಂಬ ಕಮ್ಮಿ, ಬಹುರಜ, ಹಿಂಗಿಪ್ಪದೆಲ್ಲ ಆತಾನೆ. ಮತ್ತು ಇನ್ನೊಂದು ಸಂಗತಿ ಇದ್ದು ಲಾಸ್ಟಿಂಗ್ ಎಂತರ ಹೇಳಿದರೆ, ಇದರಾನು ಹೇಳಿತ್ತೋಳ್ರೆ ಉಗ್ರೇಶಿಗೂ, ಶೋ ಈ ಅಚ್ಚುಮಕ್ಕ ಮಹಾ ರೇಸಿಸ್ಟೋಳೆ, ರೇಸಿಸ್ಟೋಳ್ರೆ ಅಂತಾರ ಈ ಕಪ್ಪು ಬೆಳಿ ನೇಸಪುರ ತೋರ ಇದೆಲ್ಲ ಹೇಳ್ತವನ್ನೆ ಅದು. ಹಾಗಾಗಿ ಆದರೆ ಹಾಗೆಲ್ಲ ಹೇಳಿ ಇದ್ದೇಳಿ ನಿಂಗೆ ಇದು ಮಾಡಿ ಅಂತ ಹೇಳೋದು, ಬೇಜಾರು ಮಾಡಿ ಹೇಳಿ ಇನ್ನು ಕಪ್ಪು ಹೊಳೆ ಹೇಳಿತ್ತೋಳೆ. ಅದೆಂತ ಹೇಳೋದು ಅಂತಿದ್ದ, ಕಪ್ಪು ಕೊರಗ ಇಷ್ಟು ಕಪ್ಪು ಹೊಳಿ ಲೆಕ್ಕ ಅಂದರೆ ಕಪ್ಪು ಹೊಳಿ. ನಾವು ಅದರ ಇದು ತಮಾಷೆ ಮಾಡೋದಲ್ಲಪ್ಪ, ಇಪ್ಪದ್ರ ಹೇಳುದಷ್ಟೇ. ಇನ್ನು ನಾನು ಕಪ್ಪು ಹೇಳಿದೇಳಿ ಇನ್ನೂ ದೊಡ್ಡ ಅದರ ವಿಷಯ ಮಾಡಿ ಇನ್ನು ಓಳಿ ಇಲ್ಲಿ ಹಿಂಗೆ ಇಷ್ಟಿಷ್ಟು ಕಮೆಂಟ್ ಮಾಡಿ ಕೇಳಿ ಜನಾಂಗ ನಿಂಗೆ ಅಲ್ಲ, ಕೆಲವು ಜನ ಹಾಗೆ ಮಾಡ್ತವು, ಹಾಗೆ ಹೇಳಿದ್ದಷ್ಟೆ ಆಯ್ತಾ. ಇನ್ನು ಹಿಂಗೆ ಸುಮಾರಿದ್ದು ಲಿಸ್ಟಿಲಿ, ನಿಂಗೋ ಯಾವುದಾದ್ರು ಹಿಂಗಿಪ್ಪ ನೆನಪಾಗುತ್ತಾರೆ ಇಂಥರ. ನಮ್ಮ ಹವ್ಯಕ ಭಾಷೆಗೆ ಸೀಮಿತವಾಗಿಪ್ಪ ಕೆಲವು ಡೈಲಾಗುಗೋ ಕೆಲವು ವರ್ಡ್ಗೋ, ಅದರೆಲ್ಲ ನನಗೆ ಹೇಳಿ. ಆನಂದ್ರೆ ಚಂದ ಮಾಡಿ ಲಾಯಕಲ್ಲಿ ಹಿಂಗೆ ಅದಕ್ಕೆ ಮೇಕಪ್ ಎಲ್ಲ ಮಾಡಿ ಹೇಳ್ತೇನೆ ನಿಂಗೋ ಖುಷಿಯಪ್ಪ ಹಂಗೆ ಆಯ್ತಾ. ಅಷ್ಟೇ ಇಂದ್ರಾಣ ವಿಷಯ ಅಷ್ಟೇ. ಮತ್ತು ಮೊನ್ನೆ ಇವ ಹೇಳಿದ ಈ ಐಡಿಯಾ ಬಾಸ್ಕೆಟಿನ ಎಂತರ ಅಡ್ಮಿಷನ್ ಅಡ್ಮಿನಿಸ್ಟ್ರೇಟ್ರು ಇದಾಕ ನವರಾತ್ರಿ ಆದ ನವರಾತ್ರಿಗೊಂದು ವಿಡಿಯೋ ಬರೋಕ್ಕನ್ನೇ ಎಂಥಾರು ಒಂದು ಮಾಡ್ತೀರಾ ನವರಾತ್ರಿಗೆ, ಸೀರಿಯಸ್ ವಿಷಯ ಅಲ್ದ ಹೇಳಿ. ಆನ್ ಹೇಳಿದ ಇದ ತಮ್ಮ ಏನಾಗ ಎಡಿಯಾತ ನವರಾತ್ರಿದೆಲ್ಲ ಏನಾಗ ಎಡಿಯಾ ಹೇಳ್ರೆ, ಆನ್ ಇಲ್ಲಿ ಪುಕ್ಕನ ನೆಗೆ ಮಡಿಕೆ ಮಾಡಿ ಹಾಕುವೆ ಎಂಥಾರು ಅದರ ಬಗ್ಗೆ ಒಂದು ಸೀರಿಯಸ್ ವಿಷಯ ಬಗ್ಗೆ ಎಂಥಾರು ಮಾತಾಡೋಕ್ಕಾರೆ ಏನಾಗ ಎಡಿಯಾ, ನೀನು ಮಾಡಿಸೋರ ಹತ್ರ ಮಾಡಿಸಿಗೋ ಹೇಳಿ ಹೇಳಿದ್ದೆ. ಹಾಗೆ ಒಳ್ಳೆ ಒಂದು ಎಂತ ಹೇಳೋದು 9 ದಿನಕ್ಕೂ ಒಳ್ಳೆ ಒಂದು ವಿಡಿಯೋ ಹಾಕಿದ್ದ, ನಿಮಗೆಲ್ಲ ನೋಡಿ ಪೇಳಿ ರೇಷುತ್ತೆ ಅನ್ನು ಅಲ್ಲ. ದಿನ ಎಂಥಕ್ಕೆ ಇಂದು ಹಿಂಗೆ ಸೆಲೆಬ್ರೇಷನ್, ಇಂದು ಎಂಥಕ್ಕೆ ಹಿಂಗೆ ಮಾಡ್ತಾ ಇಪ್ಪದು, ಇಂದು ಯಾವುದರ ಆಚರಿಸುತ್ತಾ ಇದ್ದು ನಾವು, ಇಂದು ಯಾವ ದಿನ 3ನೇ ದಿನ ಹೇಳ್ರೆ ಅಂತಾರ, 4ನೇ ದಿನ ಹೇಳ್ರೆ ಅಂತಾರ ಹೇಳಿ ಒಂದು ಒಳ್ಳೆ ವೀಡಿಯೋಗಳ ಮಾಡಿದ್ದಾವ. ಅದರೆಲ್ಲ ನಿಂಗೆ ನೋಡಿ ಐಡಿಯಾ ಬಾಸ್ಕೆಟಿಗೆ ಆತಾ. ಮತ್ತು ಅದು ಆಯ್ಕೆ ಅನ್ನೋದು ಇಂದ್ರಾಣ ವಿಡಿಯೋ ನೋಡಿ ಒಳ್ಳೆ ಗಮ್ಮತ್ತು ಆವತ್ತು ಹೇಳಿ ಕಾಣ್ತೇನಾಗೆ. ಹಾಗಾದರೂ ಹೇಳಿಕೆ ಆದರೂ ಹೇಳಿಕೆ ಒಳ್ಳೆ ಲಾಯಕ ಕಮೆಂಟ್ ಮಾಡಿ, ಇನ್ನು ರೇಸಿಸ್ಟ್ ಪೀಸಿಸ್ಟ್ ಹೇಳೆಲ್ಲ ಹೇಳಿಕೆ ಇಡಿಯನ್ನು ಆತ ಅಕ್ಕ ಮಗ ಕಾಮ.